ಹಾಯ್ ಹಲೋ, ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಾನು ನಮ್ಮ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು. ಸೊ ಬನ್ನಿ, ನಮ್ಮ ಹೊಸದಾಗಿ ಪನ್ನೇರಳೆ ನಾಟಿಯನ್ನು ನಾನು ಮಾಡಿದ್ದೇನೆ. ಸೊ ನಮ್ಮ ತೋಟವನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ, ಬನ್ನಿ. ಇದು ರೇಷ್ಮೆ ತೋಟ ಆಗಿದ್ದು, ಸೊ ಈ ಒಂದು ರೇಷ್ಮೆ ತೋಟ ಹೊಸದಾಗಿ ನಾಟಿ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ತೋಟದಲ್ಲಿ ವಿಪರೀತವಾದಂಥ ಕಳೆ ಬಂದಿರತಕ್ಕಂಥದ್ದು ತಾವು ಈ ಒಂದು ದೃಶ್ಯದಲ್ಲಿ ನೋಡ್ಬೋದು. ಸೊ ಈಗ ಇದನ್ನು ಯಾವ ಥರ ನಾನು ನಿರ್ವಹಣೆ ಮಾಡ್ತೀನಿ ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಈಗ ಇದು ನಾಟಿ ಮಾಡಬೇಕಾದ್ರೆ, ಇದನ್ನು ನಾವು ಗದ್ದೆ ಭೂಮಿ ಅಂತ ನಾವು ಕರಿತೀವಿ. ಸೊ ಈ ಒಂದು ಗದ್ದೆ ಭೂಮಿಯಲ್ಲಿ ಯಥೇಚ್ಛವಾಗಿ ಒಂದು ಪೌಷ್ಟಿಕಾಂಶಗಳು ಇರೋದ್ರಿಂದ ಕಳೆ ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು. ಸೊ ನೀವು ನೋಡ್ಬೋದು, ನಿರ್ವಹಣೆ ಮಾಡುವುದು ಬಹಳ ಕಷ್ಟ. ಸೊ ಇದನ್ನು ಆರ್ಗ್ಯಾನಿಕಲ್ಲಿ ನಾವು ಕಂಟ್ರೋಲ್ ಮಾಡ್ತೀವಿ ಅಂದರೆ ಅದು ಇದ್ದಿದ್ದು ತುಂಬ ಕಷ್ಟ ಆಗಿಬಿಟ್ಟಿದೆ. ಸೊ ಆ ಒಂದು ಕಾರಣದಿಂದ ಇದನ್ನು ಬುದ್ಧಿವಂತಿಕೆಯಿಂದ ಇದನ್ನು ಆದಷ್ಟು ನಿರ್ವಹಣೆ ಮಾಡಬೇಕು. ಸೊ ಆ ಒಂದು ಕಾರಣದಿಂದ ಇಲ್ಲಿ ಒಂದು ಕೆಮಿಕಲನ್ನು ಸ್ಪ್ರೇ ಮಾಡ್ತೇನೆ. ನೀವು ಕಮೆಂಟ್ ಮಾಡ್ಬೋದು, ನೀವೇ ವಿಡಿಯೋದಲ್ಲಿ ಆರ್ಗ್ಯಾನಿಕ್ ಬಗ್ಗೆ ಹೇಳಿದರೆ ಮತ್ತು ಕೆಮಿಕಲ್ ಮಾಡ್ತಾ ಇದ್ರಂತ. ಬಟ್ ಇಲ್ಲಿ ಆಪ್ಷನ್ ಇರತಕ್ಕಂಥದ್ದು ಈಗ ಕೆಮಿಕಲ್ ಆದಷ್ಟು ಬೇಗ ಇದರ ಒಂದು ನಿರ್ವಹಣೆ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಆ ಒಂದು ಕಾರಣದಿಂದ ಕೆಮಿಕಲನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ. ಬಟ್ ಯಥೇಚ್ಛವಾಗಿ ಏನು ಸ್ಪ್ರೇ ಮಾಡಲ್ಲ, ವರ್ಷಕ್ಕೆ ಒಂದು ಟೈಮ್, ಈ ಮಳೆಗಾಲ ಅಂತ ಬಂದಾಗ ಮಾತ್ರ ಒಂದು ಟೈಮ್ ಮಾತ್ರ ಸ್ಪ್ರೇ ಮಾಡ್ಕೊಳ್ಬೇಕಾಗುತ್ತೆ. ವಿಧಿ ಇಲ್ಲದೆ ಸ್ಪ್ರೇ ಮಾಡ್ಕೊಳ್ಬೇಕಾಗುತ್ತೆ, ಯಾಕಂದರೆ ವಿಪರೀತ ಕಳೆ ಬರ್ತಕ್ಕಂಥ ಜಾಗ ಇದು. ಸೊ ಆದಷ್ಟು ಮೊಳಕೆಯಲ್ಲಿ ಕಳೆ ತೆಗೆಯೋದ್ರಿಂದ ಸೊ ಈ ರೀತಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇದಕ್ಕೆ ಏನು ಸ್ಪ್ರೇ ಮಾಡಿದೆ ಅನ್ನೋದನ್ನು ಕೊನೆಯಲ್ಲಿ ಹೇಳ್ತೀನಿ. ನೀವು ನೋಡ್ತಾ ಇರ್ತಕ್ಕಂಥದ್ದು ಈಗ ಸ್ಪ್ರೇ ಮಾಡುವಂಥ ಒಂದು ದೃಶ್ಯ. ಸೊ ನೀವೇನಾದರೂ ಸ್ಪ್ರೇ ಮಾಡಬೇಕಾದ್ರೆ ಕೆಮಿಕಲ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ, ಆದಷ್ಟು ಕಾಲಿಗೆ ಶೂವನ್ನು ಹಾಕ್ಕೊಳ್ಳಿ, ಅಥವಾ ಕೈಗೆ ಗ್ಲೌಸ್ ಇದ್ದರೆ ಗ್ಲೌಸನ್ನು ಹಾಕ್ಕೊಂಡು, ಮತ್ತು ಮುಖಕ್ಕೆ ಮಾಸ್ಕ್ ಹಾಕೋದನ್ನು ಮರಿಬೇಡಿ. ನಾವೇನು ಮಾಡ್ತಾ ಇದ್ವಿ, ಇದು ನಮ್ಮ ಆರೋಗ್ಯಕ್ಕೂ ಸಹ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಮ್ಮ ಆರೋಗ್ಯದ ಮೇಲೆ ಯಾವುದೇ ರೀತಿಯ ಒಂದು ಕೆಟ್ಟ ಪರಿಣಾಮ ಬೀಳಬಾರ್ದು. ಸೊ ಆ ಒಂದು ಕಾರಣದಿಂದ ಆದಷ್ಟು ಮಾಸ್ಕನ್ನು ಕಾಲಿಗೆ ಮತ್ತು ಕೈಗೆ ಗ್ಲೌಸ್ ಅಥವಾ ಶೂ ಇದ್ರೆ ಶೂ ಹಾಕ್ಕೊಂಡು. ಸೊ ಇದಕ್ಕೆ ನಾನು ಸ್ಪ್ರೇ ಮಾಡಿರ್ತಕ್ಕಂಥದ್ದು ಮೀರಾ 71 ಅಂತ ಒಂದು ಬರುತ್ತೆ, 100 ಗ್ರಾಮ್ ಪ್ಯಾಕೆಟು. ಸೊ ಆ ಒಂದು ಪ್ಯಾಕೆಟನ್ನು 10 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿರ್ತಕ್ಕಂಥದ್ದು. ಆ್ಯಕ್ಚುಲಿ ಇದನ್ನು ನಾನು ಪ್ರಚೋದನೆ ಕೊಡ್ತಾ ಇಲ್ಲ,